ಪಾಲಿಗೆ ಅನ್ನದಾತ ಕೊಟ್ಟರು ಅನ್ನ ಭಾಗ್ಯಾಯಿತ ಐದು ವರ್ಷ ಸಂಪೂರ್ಣ ಆಡಳಿತ ಮಾಡಿದ ಕಾಂಗ್ರೆಸ್ ಗಂಡೂಯಿತ ಬೇಕಿಲ್ಲ ಇವರಿಗೆ ಜಾತಿ ಮತ ಇವರ ಗುರಿ ಬರಿ ಜನಹಿತ ಬೇಕಿಲ್ಲ ಇವರಿಗೆ ಜಾತಿ ಮತ ಇವರ ಗುರಿ ಬರಿ ಜನಹಿತ ನಮ್ಮೆಲ್ಲರ ನಾಯಕ ಸಿದ್ದರಾಮಯ್ಯ 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 ಎಸ್ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಸ್ಟಾರ್ ಮಂಡ್ಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಪೊಲಿಟಿಕಲ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಈ ಒಂದು ಕಾಂಗ್ರೆಸ್ ಬಹಳ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಜಯಭೇರಿಯನ್ನು ಗಳಿಸಿದೆ. ಭಾರಿ ಬಹುಮತದಿಂದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವಂಥ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀಮತಿ ಜಯಮೂರು ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ಕಾಂಗ್ರೆಸ್ ಪಕ್ಷ ನಿಮಗೆ ಒಂದು ಈ ಮಹಿಳಾ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಪೋಸ್ಟನ್ನು ನಿಮಗೆ ಯಾವಾಗ ಕೊಟ್ಟಿದ್ದೆ ಮೇಡಮ್? ನನಗೆ ಕೊಟ್ಟು ಒಂದೂವರೆ ವರ್ಷ ಆಯಿತು. ಇಡೀ ರಾಜ್ಯಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿದ್ದೀವಿ ಎಲ್ಲ ಕಡೆ. ಮತ್ತು ಈ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು 135 ಸೀಟು ಬಂದವೆ ಅಂದರೆ ನಮಗೆ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಶ್ರಮ ನಮ್ಮ ಡಿ ಕೆ ಸಾಹೇಬ್ರದ್ದು ತುಂಬ ಶ್ರಮ ಪಟ್ಟಿದ್ದಾರೆ. ಮತ್ತು ಸಿದ್ದರಾಮಯ್ಯವರು ಶ್ರಮ ಪಟ್ಟಿದ್ದಾರೆ. ಹಾಗಾಗಿ ಎಲ್ಲ ಶ್ರಮ ಪಟ್ಟಿರೋದ್ರಿಂದ ನಮ್ಮ ರಾಜ್ಯದಲ್ಲಿ 135 ಸೀಟು ಬರ್ತವೆ ಅಂತ ಮುಂದಿನ ದಿನದಲ್ಲೇ ಹೇಳಿದರು ಸಾಹೇಬರು. ಹಾಗಾಗಿ ಅದೇ ರೀತಿ ಬಂದಿದೆ. ಎಷ್ಟು ವರ್ಷಗಳಿಂದ ನೀವು ಕಾಂಗ್ರೆಸ್ ಪಕ್ಷದಲ್ಲಿ? ನಾನು 18 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಕಾಂಗ್ರೆಸ್ ಪಕ್ಷ ಮಂಡ್ಯ ಜಿಲ್ಲೆಯಲ್ಲೂ ಭಾರೀ ಬಹುಮತವನ್ನು ಸಾಧಿಸಿರುವಂಥದ್ದು. ಏನು ಜೆ ಡಿ ಎಸ್ ಭದ್ರಕೋಟೆ ಮಂಡ್ಯ ಇತ್ತು, ಈಗ ಕಾಂಗ್ರೆಸ್ ಭದ್ರಕೋಟೆಯಾಗಿ ಬದಲಾವಣೆ ಆಗಿರುವಂಥದ್ದು, ಮಂಡ್ಯದಲ್ಲಿ ಇಷ್ಟು ದೊಡ್ಡ ಬಹುಮತ ಸಿಗೋದಕ್ಕೆ ಕಾರಣ ಏನು? ನಮ್ಮ ಮಂಡ್ಯ ಇಂಡಿಯಾ ಅನ್ನೋ ಮಾತು ಬರಬೇಕಾಗಿತ್ತು. ಆದರೆ ನಮ್ಮ ಇಂಡಿಯಾ ಅದು ಥರ ಮಂಡ್ಯ ಹೆಸರು ಮಾಡಿದೆ, ಆದರೆ ಮಂಡ್ಯ ಅಭಿವೃದ್ಧಿ ಹೊಂದಿಲ್ಲ. ಹಾಗಾಗಿ ಜನಗಳು ತುಂಬ ನೋಡಿದ್ದಾರೆ. ಹಾಗಾಗಿ ಬದಲಾವಣೆ ಮಾಡಬೇಕು ಅಂತ ಜನ ಹಾಗೆ ಕಾಯ್ತಾ ಇದ್ರು 5 ವರ್ಷದಿಂದ. ಈಗ ಜನ ತಕ್ಕ ಪಾಠ ಕಲಿಸಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಬಹುಮತ ಸಾಧಿಸಿರುವಂಥದ್ದು 5 ಕಾಂಗ್ರೆಸ್ನ 5 ಗ್ಯಾರಂಟಿಗಳಿಂದನ ಯಾವ ರೀತಿ ಅಂತ? ಹೌದು, ಗ್ಯಾರಂಟಿಯಿಂದನೂ ಬಹುಮತ ಸಾಧಿಸಿದೆ ಅಂತ ಹೇಳ್ಬೋದು. ಕೊಟ್ಟಿರುವಂಥ ಆಶ್ವಾಸನೆಗಳನ್ನೆಲ್ಲ ಪೂರೈಸ್ತಾರ? ಖಂಡಿತ ಪೂರೈಸ್ತಾರೆ. 5 ವರ್ಷ ಏನು ಅಧಿಕಾರ ಅವಧಿ ಇದೆ, ಯಶಸ್ವಿಯಾಗಿ ನಡೆಯುತ್ತೆ ಕಾಂಗ್ರೆಸ್ ಪಕ್ಷ? ಖಂಡಿತ ನಡೆಯುತ್ತೆ. ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಸಾಹೇಬರು ಇಬ್ಬರು ಒಗ್ಗಟ್ಟಿಂದ ನಮ್ಮ ರಾಜ್ಯ ಜನತೆಗೆ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಾ ಮತ್ತು ನಡೆಸ್ಕೊಂಡು ಹೋಗ್ತಾರೆ 5 ವರ್ಷ ಅಂತ ನಮ್ಮ ನಂಬಿಕೆ ಇದೆ. ಭಾಳ ಭಾಳ ದಿನಗಳಿಂದ ಕಾಂಗ್ರೆಸ್ನಲ್ಲಿ ಭಿನ್ನ ಮತಗಳನ್ನು ಕೇಳ್ಕೊಂಡು ಯಾರ್ದು ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಬಣ ಮತ್ತು ಸಿದ್ದರಾಮಯ್ಯ ಅವ್ರದ್ದು ಒಂದು ಬಣ, ಈ ರೀತಿಯಲ್ಲಿ ನಡೀತಾನೆ ಬಂದಿದೆ ನಿರಂತರವಾಗಿ. ಹಂಗೆ ಆ ಥರದ್ರಲ್ಲಿ ಏನಾದ್ರೂ ಸರ್ಕಾರದಲ್ಲಿ ಎಡವಟ್ಟು ಏನಾರು ಆಗ್ಬೋದು? ಈ ಎಡವಟ್ಟು ಏನಿಲ್ಲ, ಅವರು ದೊಡ್ಡ ಮಟ್ಟದಲ್ಲಿ ತುಂಬ ಚೆನ್ನಾಗೇ ಇದ್ದಾರೆ, ಹೊಂದಾಣಿಕೆಯಿಂದ ಇದ್ದಾರೆ. ನಾವಿಲ್ಲಷ್ಟೇ ನಾವು ಕಿತ್ತಾಡಬೇಕಾಗತ್ತೆ ಅಷ್ಟೇ. ಇಲ್ಲಿ ಸ್ಥಳೀಯ ಜನಗಳು ಇಲ್ಲಿ ಕಿತ್ತಾಡಬೇಕಾಯ್ತೆ. ಅವ್ರು ದೊಡ್ಡ ಮಟ್ಟದಲ್ಲಿ ತುಂಬ ಚೆನ್ನಾಗೇ ಇದ್ದಾರೆ ಅವರು. ಒಟ್ಟಿನಲ್ಲಿ ಸಿದ್ದರಾಮಯ್ಯವರು ಅಧಿಕಾರ ಸಿ ಎಂ ಆಗಿ ಅಧಿಕಾರ ಹಿಡಿದ್ರು. ಆ ನಿಟ್ಟಿನಲ್ಲಿ ಆರ್ ಎಸ್ನಲ್ಲಿ ಡಿ ಕೆ ಸಾಹೇಬರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ರು, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಹೌದು, ಡಿ ಕೆ ಸಾಹೇಬರು ನಮ್ಮ ಮಂಡ್ಯ ಹಳೆ ಮೈಸೂರು ಭಾಗದಲ್ಲಿ ತುಂಬ ಶ್ರಮ ಪಟ್ಟಿದ್ದಾರೆ, ಅದರಲ್ಲೂ ಇಡೀ ರಾಜ್ಯದಲ್ಲೇ ಅವರು ತುಂಬ ಶ್ರಮ ಪಟ್ಟಿದ್ದಾರೆ. ಅವ್ರು ಬರಬೇಕಾಗಿತ್ತು, ಅವ್ರು ಸಿ ಎಂ ಆಗಬೇಕಾಗಿತ್ತು, ಎಲ್ಲರ ಕನಸದು. ಸಿದ್ದರಾಮಯ್ಯ ಸಾಹೇಬರು ಅವರು 5 ವರ್ಷ ಸರ್ಕಾರ ನಡೆಸಿದರು, ಈ ಸಾರಿ ಕೊಡಬೇಕಾಗಿತ್ತು ಡಿ ಕೆ ಸಾಹೇಬರಿಗೆ, ಕೊಟ್ಟಿಲ್ಲ, ಮುಂದಿನ ದಿನ ಕೊಡ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ನಮ್ಮ ಸಮುದಾಯದವ್ರಿಗೆ, ನಮ್ಮ ಒಕ್ಕಲಿಗರಿಗೆ, ಮತ್ತು ಇಡೀ ರಾಜ್ಯಕ್ಕೆ ನಮ್ಮ ಡಿ ಕೆ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅಂತ ಎಲ್ಲರದೊಂದು ಕನಸು ಆಗಬೇಕು ಅವರು.
ಈಗ ಮಳವಳ್ಳಿನಲ್ಲಿ ಮಳವಳ್ಳಿ ಕ್ಷೇತ್ರದಲ್ಲಿ ಪಿ ಎಂ ನರೇಂದ್ರ ಸ್ವಾಮಿಯವರು ಶಾಸಕರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಮಂತ್ರಿ ಪದವಿಗೂ ಕೂಡ ಭಾಳಷ್ಟು ಹೋರಾಟ ನಡೀತು. ಮಂತ್ರಿ ಪದವಿ ಕೊನೆ ಕ್ಷಣಗಳಲ್ಲಿ ಕೈ ತಪ್ಪಿದೆ ಅನ್ನುವಂಥದ್ದು, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇಲ್ಲ, ಅವರು ನಾಯಕತ್ವ ಗುಣ ಹೊಂದಿರೋರು, ತುಂಬ ಅಭಿವೃದ್ಧಿ ಕೆಲಸಗಳನ್ನು ಮಳವಳ್ಳಿಲಿ ಮಾಡಿದ್ದಾರೆ. ಮತ್ತು ಅವ್ರಿಗೆ ಸಚಿವ ಸ್ಥಾನ ಮಂತ್ರಿ ಸ್ಥಾನ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತೀವಿ. ಈಗ ಭಾಳ ಮುಖ್ಯವಾಗಿ ಅವರು ಮಂತ್ರಿ ಸ್ಥಾನ ಕೈ ತಪ್ಪಿದೆ ಅನ್ನುವಂಥದ್ದು ಮುಂದಿನ ದಿನದಲ್ಲೇ, ಅದು ಮುಂಚೆಯಿಂದನೂ ಕೂಡ ಗೊತ್ತಿತ್ತು ಚಲುರಾಯಸ್ವಾಮಿ ಅವ್ರಿಗೆ ಸಿಗುತ್ತೆ ಅಂತ. ಯಥಾಸ್ಥಿತಿನಲ್ಲಿ ಚಲುರಾಯಸ್ವಾಮಿ ಅವ್ರಿಗೆ ಸಿಕ್ಕಿದೆ ನಿರೀಕ್ಷೆ ಅಂತ. ಇವ್ರಿಗೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಿತ್ತು. ಹೌದು, ನಮ್ಮ ಡಿ ಕೆ ಸಾಹೇಬ್ರ ಹತ್ರ ಹೋಗಿ ನಾವು ಮಾತಾಡ್ತೀವಿ, ನಮ್ಮ ಮಳವಳ್ಳಿಲಿ ನಮ್ಮ ಪಿ ಎಂ ನರೇಂದ್ರ ಸ್ವಾಮಿಯವ್ರಿಗೂ ಸಚಿವ ಸ್ಥಾನ ಕೊಡಬೇಕು ಅಂತ ಕೇಳ್ತೀವಿ ನಾವು ಎಲ್ಲರೂ ಹೋಗಿ. ಅವ್ರ ಲಿಸ್ಟಲ್ಲಿ ಇತ್ತು, ಡಿ ಕೆ ಶಿವಕುಮಾರ್ ಅವ್ರ ಲಿಸ್ಟಲ್ಲಿ ಇತ್ತು, ಬಟ್ ಸಿಕ್ಕಿಲ್ಲ ಅಂತ. ಸಿಕ್ಕಿಲ್ಲ, ಅದು ಗೊತ್ತಿಲ್ಲ ನನಗೆ ಹೆಂಗೆ ಅವ್ರಿಗೆ ಸಿಗಲಿಲ್ಲ ಅಂತ. ಸಿಗುತ್ತೆ ಅಂತ ಇಲ್ಲಿ ತನಕನೂ ನಾವು ಕಾಯ್ತಾ ಇದ್ದೋ, ಸಿಗಲಿಲ್ಲ, ಮುಂದೊಂದು ದಿನದಲ್ಲಿ ಅವ್ರಿಗೂ ಸಿಗಬೇಕು ಅಂತ ಕೇಳ್ಕೊತೀವಿ. ಎಸ್ ಮೇಡಮ್, ಅಭಿವೃದ್ಧಿ ವಿಚಾರದಲ್ಲಿ ನಾನು ಹೇಳೋದಾದರೆ, ಇದು ಏನು ಅವರು ಭರವಸೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಈಡೇರಿಸ್ತಾರೆ ನಿಮ್ಮ ಪ್ರಕಾರವಾಗಿ. ಅಭಿವೃದ್ಧಿ ವಿಚಾರದಲ್ಲಿ ಮಂಡ್ಯ ಜಿಲ್ಲಾ ವ್ಯಾಪ್ತಿನಲ್ಲಿ ಏನೇನೆಲ್ಲ ಅವರು ಪ್ಲ್ಯಾನ್ಗಳನ್ನು ಮಾಡ್ಕೊತಾರೆ, ಏನೇನೆಲ್ಲ ಆಗಿದೆ, ಮತ್ತು ಭಾಳ ಮುಖ್ಯವಾಗಿ ಮಳವಳ್ಳಿ ಕ್ಷೇತ್ರದಲ್ಲಿ ಏನೇನು ಆಗಬೇಕಾಗಿದೆ? ಮಳವಳ್ಳಿ ಕ್ಷೇತ್ರ ಜನ ಬಯಸೋದಂದರೆ ರೋಡ್ ಸರಿಯಾಗಿರಬೇಕು, ನೀರು ಸೌಲಭ್ಯ ಕೊಡಬೇಕು. ಇದು ಜನಗಳಿಗೆ ಮುಖ್ಯವಾದದ್ದು. ಇವೆರಡು ವಿಚಾರ, ತಿರ್ಗಾಡೋಕ್ಕೆ ರೋಡ್ ಬೇಕು, ನೀರು ಬೇಕು, ಅದು ಮುಖ್ಯವಾದ ವಿಚಾರ. ಅದನ್ನು ಜನಗಳಿಗೆ ತಲುಪಿದ್ರೆ ಸಾಕು. ಮತ್ತು ಏನು 5 ಗ್ಯಾರಂಟಿಗಳು ಹೇಳಿದರೆ ಅದನ್ನು ಸೂಕ್ತವಾಗಿ ಯಾರ್ಯಾರಿಗೆ ತಲುಪಬೇಕು ಅದನ್ನು ತಲುಪಿಸುವಂಥ ಕೆಲಸನ ನಮ್ಮ ಕಾಂಗ್ರೆಸ್ ಪಕ್ಷದವರು ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಮಟ್ಟದಲ್ಲಿ ಈಗ ರಾಜ್ಯದಲ್ಲಿ ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋಗುತ್ತೆ ಅನ್ನುವಂಥದ್ದು. ಹೌದು, ಮುನ್ನಡೆಸ್ಕೊ ಹೋಗ್ತಾರೆ ಸರ್. ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು ಇಬ್ಬರು ಚೆನ್ನಾಗಿದ್ದಾರೆ, ಹೊಂದಾಣಿಕೆಯಿಂದ ಅವರು ಮುಂದೆ ನಡೆಸ್ಕೊ ಹೋಗ್ತಾರೆ ಎನ್ನುವ ಭರವಸೆ ಜನಗಳಿಗೆ, ರಾಜ್ಯದ ಜನತೆಗೆ ಕೊಡ್ತಾರೆ ಸರ್. ಮುಂದಿನ ದಿನಗಳಲ್ಲಿ ನಗರಸಭೆ ಪುರಸಭೆ ಎಲೆಕ್ಷನ್ಸ್ ಬರುತ್ತೆ, ಮತ್ತು ಎಂ ಪಿ ಎಲೆಕ್ಷನ್ಸ್ ಬರುತ್ತೆ. ಆ ನಿಟ್ಟಿನಲ್ಲಿ ಅದನ್ನು ಕೂಡ ಒಂದು ಇದೇ ರೀತಿಯಲ್ಲಿ ಜೈ ಗಳಿಸ್ತಾರೆ ಅನ್ನೋ ಒಂದು ಭರವಸೆ ಇದೆಯಾ? ಹೌದು ಸರ್, ಎಂ ಪಿ ಎಲೆಕ್ಷನ್ಗಳಲ್ಲಿ ರಾಜ್ಯದಲ್ಲಿ 28 ಎಮ್ ಎಲ್ ಎಗಳು ಕಾಂಗ್ರೆಸ್ ಪಕ್ಷದವರೇ ಬರಬೇಕು ಅಂತ ಎಲ್ಲ ಸತತವಾಗಿ ಎಲ್ಲ ಶಾಸಕರಿಂದ ಮತ್ತು ಸಿ ಎಮ್ ಡಿ ಸಿ ಎಮ್ ಸಾಹೇಬ್ರ ಕಡೆಯಿಂದ ಎಲ್ಲರೂ ಸರಿಯಾಗಿ ದುಡಿದು 28 ಜನನು ನಮ್ಮ ಕಾಂಗ್ರೆಸ್ ಪಕ್ಷದ ಎಂ ಪಿಗಳೇ ಆಗಬೇಕು ಅಂತ ಕೇಳ್ಕೊತೀವಿ ಸರ್. ರೈಟ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಕೊನೆಯದಾಗಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವರು ಕಾಂಗ್ರೆಸ್ ಮುಖಂಡರು ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥ ರಾಜ್ಯದ ಮಹಾಜನತೆಗೂ, ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೂ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೂ, ಡಿ ಕೆ ಸಾಹೇಬರಿಗೂ, ನೂತನ ಕಾಂಗ್ರೆಸ್ಗೂ, ನಮ್ಮ ಮಳವಳ್ಳಿ ತಾಲೂಕಿನ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರಿಗೂ ಮಹಿಳಾ ಕಾಂಗ್ರೆಸ್ ವತಿಯಿಂದ, ಮಳವಳ್ಳಿ ತಾಲೂಕು ಕಾಂಗ್ರೆಸ್ ವತಿಯಿಂದ ಹೃದಯಪೂರ್ವಕ ಶುಭಾಶಯಗಳು. ಆದಷ್ಟು ಬೇಗ ನಮ್ಮ ನೆಚ್ಚಿನ ನಾಯಕರು ಡಿ ಕೆ ಸಾಹೇಬರು ಮುಖ್ಯಮಂತ್ರಿ ಆಗಲೆಂದು ಪ್ರಾರ್ಥಿಸುತ್ತೇನೆ. ಜನರೆಂದ ಇವರು, ಜನಕ್ಕಾಗಿ ಇವರು, ಎಂದೆಂದು ಇವರಿಗೆ ಜನರೇನೆ ದೇವರು. ಇವರಂತೆ ಇಲ್ಲ ಯಾರು, ಇವರೇನೆ ನಮ್ಮ ಟಗರು, ಕರುನಾಡಿಗೊಬ್ಬರೇ ಸಿದ್ದರಾಮಯ್ಯನವರು. ಜನಸೇವೆಗೆಂದು ಜನಿಸಿದಾತ, ರೈತರ ಪಾಲಿಗೆ ನ್ಯಾಯರು, ತಮ್ಮೆಲ್ಲ